ಹಲೋ ಎವ್ರಿವನ್, ವೆಲ್ಕಮ್ ಟು ಸವಿಯನು ವ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್. ನಾನಿಲ್ಲಿ ಇವತ್ತು ನಾಗರಪಂಚಮಿ ಹಬ್ಬದ ವ್ಲಾಗ್ನ ಮಾಡ್ತಿದ್ದೀನಿ. ಮತ್ತು ಇದು ಗುರುವಾರ ಶುಕ್ರವಾರದ ವ್ಲಾಗ್ ಆಗಿರುತ್ತೆ ರೀ. ಇಲ್ಲಿ ನಾಗರಪಂಚಮಿ ನಾವು ಒಂದನೇ ದಿನ ಹಾಲು ಹಾಕ್ತೀವಿ ರೀ, ಎರಡನೇ ದಿನ ಹುತ್ತ ಮುರಿಯೋದು ಅಂತ ಮಾಡ್ತೀವಿ ರೀ. ಆ ಎರಡ್ರದ್ದು ನಾನು ಇಲ್ಲಿ ವ್ಲಾಗ್ ಮಾಡ್ತಿದ್ದೀನಿ. ನನ್ನ ಮಗನಿಗೆ ಅಂತ ಕೆಲವೊಂದು ಶಾಪಿಂಗ್ಸ್ನ ಮಾಡಿದ್ದೆ, ಅದನ್ನು ನಾನು ಇಲ್ಲೇ ಶೇರ್ ಮಾಡ್ಕೊಳ್ತಿದ್ದೀನಿ. ನಮ್ಮಕ್ಕನ ಮಕ್ಕಳು ಹಬ್ಬಕ್ಕೆ ಬಂದಿದ್ದು ರೀ. ಇಲ್ಲಿ ನಮ್ಮ ಅಕ್ಕನ ಮಕ್ಕಳು ಸ್ಕೂಲ್ಗೆ ಹೋಗೋ ಮುಂದೆ ಅವರು ಜೋಕಾಲಿ ಕಟ್ಟಿಸ್ಕೊಂಡಿದ್ರು ಅವ್ರ ಅಜ್ಜನ ಕಡೆಯಿಂದ. ಹಾಗೆ ನಾನು ಇಲ್ಲಿ ಗದಗಗೆ ಶಾಪಿಂಗ್ ಹೋಗಬೇಕಂತ ನನ್ನ ಮಗನ್ನ ರೆಡಿ ಮಾಡಿದ್ದೆ. ನನ್ನ ಮಗನ್ನ ನಾನು ವ್ಯಾಕ್ಸಿನ್ಗೆ ಬಿಟ್ಟರೆ ಆಚೆ ಯಾವತ್ತೂ ಕರ್ಕೊಂಡು ಹೋಗಿದ್ದಿಲ್ಲ, ಇದು ಫಸ್ಟ್ ಟೈಮ್ನ ಕರ್ಕೊಂಡು ಹೊಂಟಿದ್ದೆ. ಹಾಗಾಗಿ ಅವನಿಗೆ ಇವೆಲ್ಲ ಬೇಕಾಗ್ಬೋದು ಅಂದ್ಬಿಟ್ಟು ನಾನು ಈ ಬ್ಯಾಗ್ನಲ್ಲಿ ಇವನ್ನೆಲ್ಲ ತೊಗೊಂಡಿಟ್ಕೊಂಡಿದ್ದೆ. ಹಾಗೆ ನಮ್ಮ ಮನೆಯವ್ರೂ ನನಗೆ ಶಾಪಿಂಗ್ ಕರ್ಕೊಂಡು ಹೋಗೋಕ್ಕೆ ಬಂದಿದ್ದರು. ಆಮೇಲೆ ನಾವೆಲ್ಲ ಹಬ್ಬದ್ದು ಮನೆಗೆ ಪೂಜೆ ಮುಗಿಸ್ಬಿಟ್ಟು ಇಲ್ಲಿ ನಾನು ನನ್ನ ಮಗ ನಮ್ಮ ಮನೆಯವರು ಹಾಲು ಹಾಕ್ತಿದ್ದೀವಿ ರೀ ನಾಗಪ್ಪನಿಗೆ. ನಮ್ಮಪ್ಪನ ಪಾಲು, ನಮ್ಮ ಅಮ್ಮನ ಪಾಲು, ನನ್ನ ಪಾಲು, ನನ್ನ ಗಂಡನ ಪಾಲು, ನನ್ನ ಮಗನ ಪಾಲು, ಸರ್ವರ ಪಾಲು ಅಂತೇಳಿ ನಾವಿಲ್ಲೇ ಹಾಲು ಹಾಕಿದ್ವಿ ರೀ. ನಾವಿಲ್ಲಿ ನೈವೇದ್ಯಕ್ಕೆ ಅಂತ ಅಳ್ಳಿಟ್ಟು ಮತ್ತು ಕಡಲೆಕಾಳು ಪಲ್ಯನ ಇಟ್ಟಿದ್ವಿ, ಮತ್ತು ಎರಡು ಥರದ್ದು ಉಂಡೆನೂ ಇಟ್ಟಿದ್ವಿ ನಾವು. ಆಮೇಲೆ ಪೂಜೆನ ಮುಗಿಸ್ಬಿಟ್ಟು ನಾನು ರೆಡಿ ಆದೆ ಶಾಪಿಂಗ್ಗೆ ಅಂತ. ಇಲ್ಲಿ ಶಾಪಿಂಗ್ಗೆ ನಾನು, ನಮ್ಮಕ್ಕ, ನಮ್ಮ ಮನೆಯವರು ಮತ್ತು ನಮ್ಮ ಮಮ್ಮಿ, ನಮ್ಮ ತಂಗಿ ಎಲ್ಲರೂ ಹೋಗಿದ್ವಿ ನಾವು. ಈ ಶಾಪಿಂಗು ನಾನು ಡೆಲಿವರಿ ಮುಗಿಸ್ಕೊಂಡು ನಾನು ರಿಟರ್ನ್ ಗಂಡನ ಮನೆಗೆ ಹೋಗುವಾಗ ತೊಟ್ಲ ಮತ್ತು ಬೆಳ್ಳಿ ಸಾಮಾನ ಮತ್ತು ನನ್ನ ಮಗನಿಗೆ ಬಟ್ಟೆ ಗೋಲ್ಡ್ ಅದೆಲ್ಲ ಬೈ ಮಾಡೋದಕ್ಕೆ ಅಂತ ನಾವು ಹೊರಟಿದ್ದೀವಿ ರೀ. ಇಲ್ಲಿ ದಾರಿಲಿ ನಾಗಪ್ಪನ ನೋಡಿದ್ದೆ ರೀ ನಾನು, ಚಂದಿದ್ದು ರೀ ಮೂರ್ತಿ ಮಣ್ಣಿನ. ಹಾಗೆ ಇಲ್ಲಿ ನನ್ನ ಮಗ ಹೋಗ್ತಿರುವಾಗ ಹೆಂಗೆ ಕಾಣ್ತಿದ್ದಾನೆ ಅಂತ ವಿಡಿಯೋ ಮಾಡಿದೆ. ನಾವು ಇಲ್ಲಿ ಕುಂದನ್ ಜುವೆಲ್ಲರ್ಸ್ಗೆ ಹೋಗಿದ್ವಿ, ನಾವು ಗೋಲ್ಡ್ನ ಇಲ್ಲೇ ಬೈ ಮಾಡೋದು ಯಾವಾಗಲೂ. ನಾವಿಲ್ಲಿ ಫಸ್ಟು ಬೆಳ್ಳಿ ಐಟಮ್ನ ತೊಗೊಂಡ್ವಿ ರೀ. ನನ್ನ ಮಗನಿಗೆ ಅಂತ ಒಂದು ಪ್ಲೇಟು, ಗ್ಲಾಸು, ಒಂದು ಚರಿಗೆ, ಆಮೇಲೆ ಒಂದು ಬೌಲು, ಒಂದು ಸ್ಪೂನ್ನ ತೊಗೊಂಡ್ವಿ ರೀ. ನಮ್ಮಕ್ಕ ಇದನ್ನು ಉಡದಾರ ಕೊಡಿಸಿದ್ರು ನನ್ನ ಮಗನಿಗೆ. ಮತ್ತು ನಮ್ಮ ಮಮ್ಮಿನೂ ಅವ್ರ ಮನೆಗೆ ವರಮಹಾಲಕ್ಷ್ಮಿ ಪೂಜೆಗಂತ ಒಂದು ಚರಿಗೆ ಒಂದು ಪ್ಲೇಟ್ನ ತೊಗೊಂಡ್ರು ರೀ. ನಾವು ತೊಗೊಳ್ಳುವಾಗ ನನ್ನ ಮಗ ಆರಾಮ್ ಮಲಗಿದ್ದ ರೀ, ಅವ್ರ ಪಪ್ಪನೂ ಅವ್ರ ಪಕ್ಕದಲ್ಲೇ ಕುಂತಿದ್ರು. ನನ್ನ ಮಗನಿಗೆ ಒಂದು ತೊಲಿ ಚೈನ್ನ ಕೊಡಿಸಿದ್ರು ನಮ್ಮ ಪಪ್ಪ, ಅದಕ್ಕೆ ಲಾಕೆಟ್ನ ನಮ್ಮ ಮಮ್ಮಿ ಕೊಡಿಸಿದ್ರು. ನಾನಿಲ್ಲಿ ಗೋಲ್ಡ್ ಚೈನಲ್ಲಿ ಮೂರು ಡಿಸೈನ್ನ ಸೆಲೆಕ್ಟ್ ಮಾಡಿದ್ದೆ, ಅವನಿಗೆ ಯಾವ್ದು ಮ್ಯಾಚ್ ಆಗುತ್ತೆ ಅಂತ ನಾನಿಲ್ಲಿ ಹಾಕಿ ಹಾಕಿ ನೋಡ್ತಿದ್ದೆ ಒಂದೊಂದು. ಕೊನೆಗೆ ನಾವು ಅದು ಬಾಹುಬಲಿ ಡಿಸೈನ್ ಅಂತ ಇತ್ತು ರೀ, ಅವ್ರ ಪಪ್ಪನ ಕಡೆಯೂ ಅದೇ ಡಿಸೈನ್ ಇತ್ತು. ಹಾಗಾಗಿ ನಾವು ಅದೇ ಡಿಸೈನ್ನ ನಾನು ಸೆಲೆಕ್ಟ್ ಮಾಡಿದೆ ರೀ, ಇಬ್ಬರದ್ದು ಸೇಮ್ ಇರುತ್ತೆ ಚೈನ್ ಅಂತ. ಆಮೇಲೆ ಬೆಳ್ಳಿ ಸಾಮಾನ ಮತ್ತು ಗೋಲ್ಡು ನಾವು ತೊಗೊಂಡ್ವಿ ರೀ, ಯಾವ್ದು ಬೇಕು ಎಲ್ಲ ಸೆಲೆಕ್ಟ್ ಮಾಡಿ ಇಟ್ಟಿದ್ವಿ. ಅವರು ಇಲ್ಲಿ ಅದಕ್ಕೆ ಹೆಸರು ಹಾಕಿ ಕೊಡಾಕತ್ತಿದ್ರು. ಇಲ್ಲಿ ನನ್ನ ಮಗನಿಗೆ ಅಂತ ತೊಗೊಂಡಿದ್ದ ಐಟಮ್ಸ್ ಎಲ್ಲ 125,000 ರೂಪಾಯಿ ಬಿಲ್ ಆಯ್ತು ರೀ. ಟೋಟಲ್ ಆಗಿ ನಮ್ಮ ಮಮ್ಮಿಯವ್ರು ತೊಗೊಂಡಿದ್ದು ಐಟಮ್ಸ್ಗೆ ಮತ್ತು ನಮಗೆ ಕೊಡಿಸಿದ್ದ ಐಟಮ್ಸ್ಗೆ ಸೇರಿಬಿಟ್ಟು 180,000 ಆಯ್ತು ರೀ. ಇಲ್ಲಿ ಬಿಲ್ನ ಪೇ ಮಾಡಕತ್ತಿದ್ರು ರೀ. ನಾವು ಮನೆ ಬಿಡುವಾಗನೇ ಪುನಃ ಒಂದಾಗಿಬಿಟ್ಟಿತ್ತು, ಹಾಗಾಗಿ ನಾವು ಇವನ್ನೆಲ್ಲ ತೊಗೊಳೋದ್ರಾಗಿ 2:30 ಹಿಂಗಾಯ್ತು ರೀ. ಆಮೇಲೆ ಅವ್ರಿಗೆ ಅಂಗಡಿಯವ್ರಿಗೆ ಊಟದ ಟೈಮ್ನು ಆಗಿಬಿಟ್ಟಿತ್ತು. ಅವರು ಬೆಳ್ಳಿ ಐಟಮ್ಗೆಲ್ಲ ಹೆಸರು ಹಾಕಿ ಕೊಟ್ಬಿಟ್ಟು ಪ್ಯಾಕ್ ಮಾಡಿ ಕೊಡಾಕತ್ತಿದ್ರು ರೀ. ಇಲ್ಲಿ ಮತ್ತು ನೆಕ್ಸ್ಟ್ ಕಸ್ಟಮರ್ಸ್ ಬಂದರೆ ಅವ್ರಿಗೆ ಮನೆಗೆ ಊಟಕ್ಕೆ ಹೋಗೋದಕ್ಕಾಗೋದಿಲ್ಲ ಅಂತ ಅರ್ಧ ಸಟ್ರಾಕ್ಸ್ನ ಹಿಡಿದಿದ್ರು ಅವರು, ಎಲ್ಲ ನಮಗೆ ಪ್ಯಾಕ್ ಮಾಡಿ ಕೊಟ್ಟರು ರೀ. ಇವು ನನ್ನ ಮಗನಿಗೆ ತೊಗೊಂಡಿದ್ದು ಬೆಳ್ಳಿ ಐಟಮ್ಸ್ ರೀ, ಇವು ನಮ್ಮ ಮಮ್ಮಿಯವರು ತೊಗೊಂಡಿದ್ದು ಬೆಳ್ಳಿ ಐಟಮ್ಸು, ಇದು ಚೈನ್ ರೀ, ಇದನ್ನ ಬಾಹುಬಲಿ ಚೈನ್ ಅಂತ ಹೇಳಿದ್ದು. ಇಲ್ಲಿ ತಿರುಪತಿ ಲಾಕೆಟ್ನ ನಮ್ಮ ಮಮ್ಮಿಗೆ ಕೊಡಿಸಿದ್ರು ರೀ. ಆಚೆಗಡೆ ಮಳೆ ಶುರು ಆಗಿಬಿಟ್ಟಿತ್ತು ಹೊರಗೆ ಹೋಗಬೇಕು ಅಂದರೆ, ಹಾಗಾಗಿ ನಾವು ಅಲ್ಲೇ ಅಂಗಡಿ ಹೋಗಿ ವೇಟ್ ಮಾಡಿದ್ವಿ ಮಳೆ ನಿಲ್ಲೋವರೆಗೂ. ನೆಕ್ಸ್ಟು ನಾವು ತೊಟ್ಲ ತೊಗೊಳೋಕ್ಕೆ ಅಂತ ಹೋದ್ವಿ ರೀ. ಅವರು ಇವೆರಡು ತೊಟ್ಲನೂ ನಮಗೆ ತೋರಿಸಿದ್ರು, ಪಿಂಕು ಮತ್ತು ಸ್ಕೈ ಬ್ಲೂ ಕಲರಿಂದು. ಅವೆರಡೂ ನೋಡಿಬಿಟ್ಟು ಆಮೇಲೆ ನಾನು ಇದನ್ನು ಸೆಲೆಕ್ಟ್ ಮಾಡಿಕೊಂಡೆ ರೀ, ಈ ಪರ್ಪಲ್ ಕಲರ್ ತೊಟ್ಲನ. ನಂಗೆ ಇದು ಕಲರು ಲೈಕ್ ಆಯಿತು, ಮತ್ತು ಇದು ಸ್ಪೇಸೂ ದೊಡ್ಡದಿತ್ತು ಒಳಗಡೆ ಪಾಪು ಮಲಗೋಕ್ಕೆ ಅಂತ, ಹಾಗಾಗಿ ನಾನು ಇದನ್ನೇ ಚೂಸ್ ಮಾಡಿಕೊಂಡೆ ರೀ. ಅವರು ಅಂಗಡೀಲಿ ಇದು ಪಾರ್ಸಲ್ ಬಂದಾಗ ಹೆಂಗಿತ್ತು
ಅದೇ ಪಾರ್ಸಲ್ ನಮ್ಮ ಮುಂದೆನೇ ಓಪನ್ ಮಾಡಿದ್ರು ರೀ, ಹಾಗಾಗಿ ಏನಾದರೂ ಡ್ಯಾಮೇಜ್ ಇತ್ತ ಏನ ಅಂತ ಚೆಕ್ ಮಾಡೋಕ್ಕೆ ಅವರು ಇಲ್ಲಿ ಓಪನ್ ಮಾಡಿಬಿಟ್ಟು ತೋರಿಸ್ತಿದ್ರು ನಮಗೆ ಎಲ್ಲ ಸೆಟ್ ಮಾಡಿ. ಇದ್ರ ಜೊತೆ ಮಸ್ಕಿಟೋ ನೆಟ್ಟನು ಬಂದಿತ್ತು ರೀ, ನನಗೆ ಇದು ತೊಟ್ಲೂ ಲೈಕ್ ಆಯಿತು. ಇದಕ್ಕೆ ಅವರು 3,900 ಹೇಳಿದರು ರೀ, ನಾವು ಇದನ್ನು ಬಾರ್ಗೇನ್ ಮಾಡಿಬಿಟ್ಟು 3,700 ರೂಪಾಯಿಗೆ ತೊಗೊಂಡ್ವಿ. ಅದೇ ಶಾಪಲ್ಲಿ ಅದಕ್ಕೆ ಬೇಕಾಗಿರೋ ಬೆಡ್ಡು ಮತ್ತು ಬೆಡ್ಶೀಟು, ಬ್ಲ್ಯಾಂಕೆಟು ಮತ್ತು ಕೆಳಗೆ ಬೆಡ್ಡಿಗೆ ಹಾಸೋಕ್ಕೆ ಒಂದು ಜಮಖಾನೂ ತೊಗೊಂಡ್ವಿ ರೀ. ಈ ಶಾಪ್ ಹೆಸರು ಗದಗ್ ನಾವೆಲ್ಟೀಸ್ ಅಂತ. ನಾವಿಲ್ಲಿ ಇನ್ನೂ ಊಟ ಕೂಡ ಮಾಡಿರಲಿಲ್ಲ, ಫಸ್ಟ್ ಎಲ್ಲ ಪರ್ಚೇಸ್ ಮಾಡಿಬಿಟ್ಟು ಆಮೇಲೆ ಊಟ ಮಾಡಬೇಕು ಅಂತ ಅಂದ್ಕೊಂಡ್ವಿ. ಆಮೇಲೆ ನಮ್ಮ ಅಕ್ಕನ ಮಕ್ಕಳು ಸ್ಕೂಲಿಂದ ವಾಪಸ್ ಬರೋರಿದ್ದರು, ನಾವು ಅದಕ್ಕೆ ಅರ್ಜೆಂಟಾಗಿ ಶಾಪಿಂಗ್ನ ಮುಗಿಸ್ಬೇಕಂತ ಎಲ್ಲ ನೋಡ್ತಿದ್ವಿ. ಇಲ್ಲಿ ಕುಂಚಿಗೆ ನೋಡಿದೆ ನಾನು, ಇದು ಲೈಕ್ ಆಗಲಿಲ್ಲ ಟಿಕ್ಕಿಳಿ ಇರೋದಕ್ಕೆ. ನೆಕ್ಸ್ಟ್ ನಾವು ಮತ್ತೆ ಬಟ್ಟೆನೂ ತೊಗೊಳ್ಳೋದಿತ್ತು, ಬಟ್ಟೆನೂ ತೊಗೊಂಡ್ಬಿಟ್ಟು ಊಟ ಮಾಡ್ಕೊಂಡು ಊರಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಕೊನೆಗೆ ಇದು ಬ್ಲ್ಯಾಂಕೆಟು, ಬೆಡ್ಡು, ಬೆಡ್ಶೀಟು ಎಲ್ಲನೂ ಸಿಕ್ತು. ನಾವಿಲ್ಲಿ ಇವಕ್ಕೆಲ್ಲ ಬಿಲ್ ಪೇ ಮಾಡಿ ತೊಗೊಂಡು ಹೋದ್ವಿ ರೀ. ಇಲ್ಲಿ ತೊಟ್ಲ ನಾನು ಪರ್ಪಲ್ ಕಲರ್ ಸೆಲೆಕ್ಟ್ ಮಾಡಿದ್ದೆ ಅಂಥೇಳಿ ಬೆಡ್ನ ಮತ್ತು ಬ್ಲ್ಯಾಂಕೆಟ್ನ ಪರ್ಪಲ್ ಕಲರೇ ತೊಗೊಂಡೆ ರೀ. ನೆಕ್ಸ್ಟ್ ಇಲ್ಲಿ ನನ್ನ ಮಗನಿಗೆ ಬಟ್ಟೆ ನೋಡೋಕ್ಕಂತ ಬಂದ್ವಿ ರೀ. ಇಲ್ಲಿ ನಮ್ಮ ಅತ್ತೆ ಮಗಳದು ಡೆಲಿವರಿ ಆಗಿತ್ತು ರೀ, ಅವ್ರಿಗೆ ಗಂಡು ಪಾಪು ಆಗಿತ್ತು, ಹಾಗಾಗಿ ಅವನಿಗೂ ಡ್ರೆಸ್ನ ನಾವು ನೋಡಾಕತ್ತಿದ್ವಿ ರೀ. ನಾವಿಲ್ಲಿ ಡ್ರೆಸ್ನ ವಸ್ತ್ರದಂತ ಒಂದು ಶಾಪ್ ಐತ್ರಿ ಗದಗ್ನಲ್ಲಿ, ಅಲ್ಲಿ ತೊಗೊಂಡ್ವಿ. ಇಲ್ಲಿ ನಾವು ಡ್ರೆಸ್ನ ಸೆಲೆಕ್ಟ್ ಮಾಡಿದ್ವಿ ನನ್ನ ಮಗನಿಗೆ. ನನಗೆ ಇಲ್ಲಿ ಇದು ಡ್ರೆಸ್ ಲೈಕ್ ಆಯಿತು ಮತ್ತು ಇನ್ನೊಂದು ಇದು ಲೈಕ್ ಆಗಿತ್ತು, ಇವನ್ನೆರಡೂ ನಾನು ತೊಗೊಂಡ್ವಿ ರೀ. ಮೂರು ಡ್ರೆಸ್ನ ನಾವು ತೊಗೊಂಡು ಬಂದ್ವಿ ರೀ. ಮತ್ತು ನಾವು ಹೋಟೆಲ್ಗೆ ಹೋಗಿ ತಿಂದ್ಕೊಂಡು ವಾಪಸ್ ಮನೆಗೆ ಹೊಂಟಿದ್ವಿ. ನಾವೆಲ್ಲ ಶಾಪಿಂಗ್ ಮಾಡೋ ಮುಗಿಸೋರಾಗಿ 5:30-6 ಗಂಟೆ ಆಗಿಬಿಟ್ಟಿತ್ತು ರೀ, ಹಾಗಾಗಿ ನಾವಿಲ್ಲಿ ಲೈಟಾಗಿ ನಾಷ್ಟ ಮಾಡಿಕೊಂಡು ವಾಪಸ್ ಮನೆಗೆ ಬಂದ್ವಿ ರೀ. ನಾವು ಮನೆಗೆ ಬರೋ ಅಷ್ಟರಲ್ಲಿ ನಮ್ಮ ಅಕ್ಕನ ಮಕ್ಕಳು ಸ್ಕೂಲಿಂದ ಬಂದುಬಿಟ್ಟಿದ್ರು, ಸ್ಕೂಲ್ಗೆ ಹೋಗುವಾಗ ಜೋಕಾಲಿ ಕಟ್ಟಿಸಿ ಹೋಗಿದ್ರಲ್ರಿ, ಹಾಗಾಗಿ ಆ ಜೋಕಾಲಿ ಹೋಗಿ ಕುತ್ಕೊಂಡು ಆಟ ಆಡಕತ್ತಿದ್ರು ನಾವು ಬರೋವರೆಗೂ. ಇವ ನಮ್ಮ ಅಕ್ಕನ ಮಗ ರೀ ಸಣ್ಣವ, ನನ್ನ ಹೆಸರು ಮುರುಳಿ ಅಂತ, ಹುಲ್ಕೋಟಿ ರಾಜೇಶ್ವರಿ ಶಾಲೆಗೆ ಹೋಗ್ತಾನೆ ರೀ. ನಾನು ಶುಕ್ರವಾರ ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ ರೀ. ಇಲ್ಲಿ ಹುತ್ತ ಮುರಿಯೋದು ಅಂತೀವಲ್ಲ ರೀ, ಅದರ ಸಂಕೇತವಾಗಿ ನಾವು ಈ ರಂಗೋಲಿನ ಹಾಕಿದ್ವಿ ರೀ. ಹಾಗೆ ನಮ್ಮ ತಂಗಿ ಹುತ್ತದ ಮಣ್ಣು ತೊಗೊಂಬಂದ್ಬಿಟ್ಟು ಈ ರೀತಿಯಾಗಿ ನಾಗಪ್ಪನ ಮೂರ್ತಿ ಮಾಡಿದ್ಲು ರೀ, 5 ಎಡೆದು. ಇದನ್ನು ನೋಡಿಬಿಟ್ಟು ನಮ್ಮ ಮುರುಳಿನು ಒಂದು ನಾಗಪ್ಪನ ಮಾಡಿದ್ನ ರೀ. ಇಲ್ಲಿ ನನ್ನ ಮಗ ಮತ್ತು ಆದಿತ್ಯ ಇವ ಮುರುಳಿ ಅಣ್ಣ ರೀ, ಇಬ್ಬರು ಸೇರಿಬಿಟ್ಟು ಜೋಕಾಲಿ ಆಡಕತ್ತಿದ್ರು. ನನ್ನ ಮಗ ಹೆಂಗೆ ಕುಂತಿದ್ದಾನೆ ನೋಡ್ರಿ ಅಲ್ಲಿ. ಆಮೇಲೆ ಇವರಿಬ್ರು ಆಟ ಆಡಕತ್ತಿದ್ರು ರೀ. ಈ ನಿನ್ನೆ ಸ್ಕೂಲ್ ಇತ್ತು, ಇವತ್ತು ರಜಾ ಇತ್ತಂತ ಜೋಕಾಲಿ ಆಡಕತ್ತಾರ ರೀ.
ಈ ವ್ಲಾಗು ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.